ಶುಭಕಾಮನೆಗಳು. ಇಂದು ನಾವು ನಮ್ಮ ಮಂಗಳ ಗಂಗೋತ್ರಿಯ ಅಂಗಳದಲ್ಲಿ ಕ್ಯಾಂಪಸ್ ಕ್ರೀಡಾ ಸಮಿತಿಯ ಅಂತರ್ ವಿಭಾಗೀಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳ ಪ್ರಶಸ್ತಿ ಪ್ರದಾನ ಹಾಗೂ ಸನ್ಮಾನ ಸಮಾರಂಭದಲ್ಲಿ ನೆರೆದಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮೊಂದಿಗಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದಂತಹ ಗೌರವಾನ್ವಿತ ಪ್ರೊಫೆಸರ್ ಎಎಂ ಖಾನ್ ಇವರನ್ನ ಹಾಗೂ ಇಂದು ಅತಿಥಿಗಳಾಗಿ ನಮ್ಮೊಂದಿಗಿರುವ ನಮ್ಮೆಲ್ಲರ ಹೆಮ್ಮೆಯ ಮಂಗಳೂರು ನಗರದ ಅಪರಾಧ ದಾಖಲೆ ವಿಭಾಗದ ಡಿವೈಎಸ್ಪಿ ಆದಂತಹ ಶ್ರೀ ವ್ಯಾಲೆಂಟೈನ್ ಡಿಸೋಜಾ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಕ್ರೀಡಾ ಸಮಿತಿಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನ ಜೊತೆಗೂಡಬೇಕಾಗಿ ಶ್ರೀ ರಮೇಶ್ ಎಚ್ಎನ್ ಗೌರವ ಸಲಹೆಗಾರರು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ರೀಡಾ ಸಮಿತಿ ಹಾಗೂ ಶ್ರೀ ಅವಿನ್ ಕುಮಾರ್ ಕ್ರೀಡಾ ಕಾರ್ಯದರ್ಶಿ ಇವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಂಡ ತಮಗೂ ಕೂಡ ಧನ್ಯವಾದಗಳು ಸರ್. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಬೇಕಾದರೆ ಭಗವಂತನ ಅನುಗ್ರಹ ಅತ್ಯಗತ್ಯ. ಈಗ ಪ್ರಾರ್ಥನೆಗಾಗಿ ದೈಹಿಕ ಶಿಕ್ಷಣ ವಿಭಾಗದ ವಿದ್ಯಾರ್ಥಿ ತಮ್ಮ ಮುಂದೆ. ಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀಶಾಯ ಗುಣಾತೀತಾಯ ಗುಣ ಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಬಂದಿರುವ ಅತಿಥಿಗಳನ್ನ ಗೌರವಿಸುವುದು ಆದರಣೀಯವಾಗಿ ಸ್ವಾಗತಿಸುವುದು ನಮ್ಮ ಭಾರತೀಯ ಸಂಸ್ಕೃತಿ. ಸ್ವಾಗತ ಭಾಷಣವನ್ನ ನೆರವೇರಿಸಿಕೊಡಬೇಕಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ಸಮಿತಿಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಕ್ರೀಡಾಪ್ರೇಮಿಗಳೇ, ಕ್ರೀಡಾಪಟುಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಶಿಕ್ಷಕ ಶಿಕ್ಷಕೇತರ ಮಿತ್ರರೇ, ಅತಿಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಮಂಗಳೂರು ವಿಶ್ವವಿದ್ಯಾನಿಲಯ ಆವರಣದ ಅಂತರ್ವಿಭಾಗಗಳ ಕ್ರೀಡಾಕೂಟದ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವವರು ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಸಚಿವರು ಪರೀಕ್ಷಾಂಗ ವಿಭಾಗ ಪ್ರೊಫೆಸರ್ ಎಎಂ ಖಾನ್ ರವರು. ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಸ್ವತಃ ಒಬ್ಬ ಕ್ರೀಡಾಪಟು, ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕ್ರಿಕೆಟ್ ಆಟಗಾರರು, ಕ್ರೀಡಾ ಪ್ರೇಮಿಗಳು, ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಹಲವಾರು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮನ್ನು ಬಹಳಷ್ಟು ಪ್ರೋತ್ಸಾಹಿಸಿ ನಮ್ಮ ವಿಶ್ವವಿದ್ಯಾನಿಲಯದ ಮುಖಾಂತರ ನಡೆಯುವ ಸ್ಟಾಫ್ ಟೂರ್ನಮೆಂಟ್ಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಹಳಷ್ಟು ಗೌರವವನ್ನು ತಂದುಕೊಟ್ಟಿದ್ದಾರೆ. ಪ್ರೊಫೆಸರ್ ಎಎಂ ಖಾನ್ ಅವರವರು ಇಂದು ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಲಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದು ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಉಡುಪಿಯಲ್ಲೇ ಬಹಳಷ್ಟು ಹೆಸರನ್ನು ಗಳಿಸಿರುವ ಪೊಲೀಸ್ ವಿಭಾಗದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ
ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರುವಂತ ಶ್ರೀ ವ್ಯಾಲೆಂಟೈನ್ ಡಿಸೋಜರ್ ಅವರು ಇಂದು ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇದ್ದಾರೆ ಅವರು ಡಿವೈಎಸ್ಪಿ ಆಗಿ ಮ್ಯಾಂಗಳೂರಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ ಅವರು ತಮ್ಮ ವ್ಯಾಸಂಗವನ್ನು ಎಲ್ಬಿ ಕಾಲೇಜ್ ಸಾಗರದಲ್ಲಿ ಮುಗಿಸಿರ್ತಾರೆ ತದನಂತರ ವಿದ್ಯಾರ್ಥಿ ಜೀವನದಿಂದಲೇ ದೇಹದಾಡ್ಯ ಪಟುವಾಗಿದ್ದು ಅವರ ನೋಡಿದಾಗಲೇ ಗೊತ್ತಾಗ್ತದೆ ಅವರು ಬಾಡಿ ಬಿಲ್ಡರ್ ಅಂತ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸತತವಾಗಿ 3 ಬಾರಿ ಪ್ರತಿನಿಧಿಸಿದ ಕ್ರೀಡಾಪಟು ಅವರು 1987 ರಿಂದ 1999 ವರೆಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿರುತ್ತಾರೆ ಇವರು ಇವರಿಗೆ ಶ್ರೀ ದುರ್ಗಾ ಅವಾರ್ಡ್ 1987 ರಲ್ಲಿ ಬಂದಿದೆ ಹಾಗೆ ಶ್ರೀ ಶಿವಪ್ಪ ನಾಯಕ್ ಅವಾರ್ಡ್ 1988 ಶ್ರೀ ಪುಲಕೇಶಿ ಅವಾರ್ಡ್ 1988 ಹಾಗೆ ಸತತ 3 ಸಲ ಓಪನ್ ಸ್ಟೇಟ್ ಗೋಲ್ಡ್ ಮೆಡಲ್ ಆಗಿ ಇವರು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ 1988 ರಿಂದ 1990 ವರೆಗೆ 3 ಬಾರಿ ಓಪನ್ ಸ್ಟೇಟ್ ಅಲ್ಲಿ ಚಾಂಪಿಯನ್ ಆಗಿ ಅವರು ತಮ್ಮ ಸಾಧನೆಯನ್ನು ಮಾಡಿದವರು ಅದಕ್ಕಿಂತಲೂ ಹೆಚ್ಚಾಗಿ 1991 ನಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಭರತ್ ಕಿಶೋರ್ ಈ ಒಂದು ಜೂನಿಯರ್ ಮಿಸ್ಟರ್ ಇಂಡಿಯಾ ಪ್ರಶಸ್ತಿಯನ್ನು ಪಡೆದ ಕೀರ್ತಿ ಕೂಡ ಇವರದು ಹಾಗೆ 2008 ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಗಾಗಿ ಉಡುಪಿ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ದೊರಕಿರುತ್ತದೆ ಹಾಗೆ 2009 ರಲ್ಲಿ ಮುಖ್ಯಮಂತ್ರಿಯವರಿಂದ ಚಿನ್ನದ ಪದಕ ಪಡೆದ ಕೀರ್ತಿ ಕೂಡ ಇವರದು 2014 ನೇ ಇಸವಿಯಲ್ಲಿ ಫಿಲಿಪೈನ್ಸ್ ಅಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ದೇಹದಾಡ್ಯ ಸ್ಪರ್ಧೆಯಲ್ಲಿ ತಮ್ಮ ಪ್ರದರ್ಶನವನ್ನು ಕೂಡ ನೀಡಿರ್ತಾರೆ ಇವರಿಗೆ 2016 ರಲ್ಲಿ ಮಲೆನಾಡ ಕ್ರೀಡಾರತ್ನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ 2017 ರಲ್ಲಿ ಪೇಜಾವರ ಶ್ರೀಗಳ ಶ್ರೀ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಅವರಿಂದ ಉಪಾಧ್ಯಾಯ ಸನ್ಮಾನ್ ಪ್ರಶಸ್ತಿ ನೀಡಿ ಕೂಡ ಗೌರವಿಸಲಾಗಿದೆ ಅದಲ್ಲದೆ ಇವರು ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಗಾಗಿ ವಿಶೇಷ ಸೇವೆಗಾಗಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ 2016 ರಲ್ಲಿ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕವನ್ನು ಕೂಡ ಪಡೆದ ಕೀರ್ತಿ ಇವರದು ಇವರು ಬಹಳಷ್ಟು ಸಂದರ್ಭೋಚಿತ ಹಾಗೂ ಸಮಯ ಪ್ರಜ್ಞೆಯಿಂದ ಬಹಳ ವ್ಯಾಪಕವಾಗಿ ಹಬ್ಬಿದ ಅಪರಾಧ ಅಥವಾ ಸಾರ್ವಜನಿಕ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ತೋರಿದ ಅಸಾಮಾನ್ಯ ಸೇವೆ ಮತ್ತು ಜಟಿಲ ಪ್ರಕರಣಗಳಲ್ಲಿ ತೋರಿದ ಅಸಾಧಾರಣ ತನಿಖಾ ಕೌಶಲ್ಯ ನಿರ್ವಹಣೆಯಿಂದ 2009 ಸಾಲಿನಲ್ಲಿ ಒಟ್ಟು 5 ಕೊಲೆ ಪ್ರಕರಣಗಳನ್ನು ಮಂಗಳೂರು ತಾಲೂಕಿನಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಕಳ್ಳತನ ಸುಲಿಗೆ ಇಂಥ ಹಲವಾರು ಪ್ರಕರಣಗಳನ್ನು ಭೇದಿಸುವಲ್ಲಿ ಬಹಳ ಶ್ಲಾಘನೀಯ ಸೇವೆಯನ್ನು ಸಲ್ಲಿಸಿದ ಕೀರ್ತಿ ಕೂಡ ಇವರದು ನಮ್ಮ ಇಂದಿನ ಒಂದು ಈ ಕ್ಯಾಂಪಸ್ ಸ್ಪೋರ್ಟ್ಸ್ ಡೇ ಇದಕ್ಕೆ ಬಹಳ ಸೂಕ್ತವಾದ ಒಂದು ಅತಿಥಿ ನಮ್ಮೊಂದಿಗಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸುತ್ತಿರುವುದು ನಮಗೆಲ್ಲ ಬಹಳಷ್ಟು ಸಂತೋಷ ತಂದಿದೆ ಅವರು ನಾನು ಮಂಗಳೂರು ವಿಶ್ವವಿದ್ಯಾನಿಲಯ ಪರವಾಗಿ ಹಾಗೂ ಕ್ಯಾಂಪಸ್ ಸ್ಪೋರ್ಟ್ಸ್ ಕಮಿಟಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇಂದು ನಮ್ಮೊಂದಿಗೆ ನಮ್ಮ ಕ್ಯಾಂಪಸ್ ಸ್ಪೋರ್ಟ್ಸ್ ಕಮಿಟಿಯ ಕನ್ವೀನರ್ ಆಗಿರುವಂತ ಶ್ರೀಯುತ ಎಚ್ ಎನ್ ರಮೇಶ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಈ ಬಾರಿಯ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಕ್ರೀಡಾ ಕಾರ್ಯಕ್ರಮಗಳನ್ನು ಅಂತರ ವಿಭಾಗ ಕ್ರೀಡಾ ಕಾರ್ಯಕ್ರಮಗಳನ್ನು ಬಹಳಷ್ಟು ಯಶಸ್ವಿಯಾಗಿ ಶಿಸ್ತಿನಿಂದ ನಿರ್ವಹಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸುವಂತೆ ನೋಡಿಕೊಂಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಕ್ಯಾಂಪಸ್ ಸ್ಪೋರ್ಟ್ಸ್ನ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿರುವಂತಹ ಶ್ರೀಯುತ ಅವಿನ್ ಅವರು
ಸ್ವತಃ ಒಬ್ಬ ಕ್ರೀಡಾಪಟು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ರಾಷ್ಟ್ರೀಯ ಮಂಗಳೂರು ವಿಶ್ವವಿದ್ಯಾಲಯ ಅಂತರ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿಯನ್ನು ಪಡೆದಂತ ಒಂದು ಒಬ್ಬ ಕ್ರೀಡಾಪಟು ನಮ್ಮ ವಿಶ್ವವಿದ್ಯಾಲಯ ಹೆಮ್ಮೆಯ ಕ್ರೀಡಾಪಟು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವರು ಸ್ಪೋರ್ಟ್ಸ್ ಸೆಕ್ರೆಟರಿಯಾಗಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನ ಎಲ್ಲಾ ಕ್ರೀಡಾ ಚಟುವಟಿಕೆಗಳನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಯುವಲ್ಲಿ ಅವರು ಸಹಕರಿಸಿದ್ದಾರೆ ಅವರು ಇಂದು ನಮ್ಮೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ಕೂಡ ನಾನು ನಮ್ಮ ಕ್ಯಾಂಪಸ್ ಸ್ಪೋರ್ಟ್ಸ್ ಕಮಿಟಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದ ಶಿಕ್ಷಕ ಶಿಕ್ಷಕೇತರ ಬಂಧುಗಳು ಹಾಗೂ ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಎಲ್ಲ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮತ್ತೆ ಧನ್ಯವಾದಗಳು ಸರ್ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಎಂ ಖಾನ್ ಪರೀಕ್ಷಾಂಗ ಕುಲ ಸಚಿವರು ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ಸಮಿತಿಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ ಮಂಗಳೂರು ನಗರ ಅಪರಾಧ ದಾಖಲಾತಿ ವಿಭಾಗದ ಡಿವೈಎಸ್ಪಿ ಆದಂತಹ ಶ್ರೀ ವ್ಯಾಲೆಂಟಿನ್ ಡಿಸೋಜಾ ಇವರಿಗೆ ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ನಮ್ಮೆಲ್ಲರ ಹೆಮ್ಮೆಯ ಪರೀಕ್ಷಾಂಗ ಕುಲ ಸಚಿವರಾದಂತಹ ಪ್ರೊಫೆಸರ್ ಎಎಂ ಖಾನ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅಂತೆಯೇ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಕ್ರೀಡಾ ಸಮಿತಿಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಇವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀಜಿತ್ ಸೆಕೆಂಡ್ ಇಯರ್ ಎಂ ಕಾಂ ಕ್ರೀಡಾ ಜೊತೆ ಕಾರ್ಯದರ್ಶಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ನೆರೆದಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಕ್ರೀಡಾ ಸಮಿತಿಯ ಗೌರವ ಸಲಹೆಗಾರರಾದಂತಹ ಶ್ರೀ ರಮೇಶ್ ಹೆಚ್ಚನ್ ಇವರಿಗೆ ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ದಿವಾಕರ್ ಶೆಟ್ಟಿ ವಿದ್ಯಾರ್ಥಿ ಪರಿಷತ್ನ ಅಧ್ಯಕ್ಷರು ಮಂಗಳೂರು ವಿಶ್ವವಿದ್ಯಾನಿಲಯ ಇವರಲ್ಲಿ ಕೋರಿಕೊಳ್ತಾ ಇದ್ದೇನೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ಕಾರ್ಯದರ್ಶಿಯಾದಂತಹ ಶ್ರೀ ಅವಿನ್ ಕುಮಾರ್ ಕೆ ಇವರಿಗೆ ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ಯಶವಂತ್ ವಿದ್ಯಾರ್ಥಿ ದೈಹಿಕ ಶಿಕ್ಷಣ ವಿಭಾಗ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಪುಷ್ಪಗುಚ್ಛವನ್ನ ನೀಡಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು 2016-17 ಸಾಲಿನ ಕ್ರೀಡಾಕೂಟದ ವರದಿಯನ್ನ ವಾಚಿಸಬೇಕಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಕ್ರೀಡಾ ಸಮಿತಿಯ ಜೊತೆ ಕಾರ್ಯದರ್ಶಿಯಾದಂತಹ ಮಿಸ್ಟರ್ ಶ್ರೀಜಿತ್ ಸೆಕೆಂಡ್ ಇಯರ್ ಎಂ ಕಾಂ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇಟ್ ಗಿವ್ಸ್ ಮೀ ಇಮೆನ್ಸ್ ಪ್ಲೆಷರ್ ಟು ಪ್ರೆಸೆಂಟ್ ಬಿಫೋರ್ ಯುವರ್ ರಿಪೋರ್ಟ್ ಆನ್ ದಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಫ್ ಮಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಫಾರ್ ದಿ ಇಯರ್ 2016-17 ಕ್ಯಾಂಪಸ್ ಸ್ಪೋರ್ಟ್ಸ್ ಕಮಿಟಿ ಕನ್ಸಿಸ್ಟ್ ಆಫ್ ಚೇರ್ಮನ್ ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ ಕನ್ವೀನರ್ ಮಿಸ್ಟರ್ ರಮೇಶ್ ಎಚ್ ಎನ್ ದಿ ಫಸ್ಟ್ ಕ್ಯಾಂಪಸ್ ಸ್ಪೋರ್ಟ್ಸ್ ಕಮಿಟಿ ಮೀಟಿಂಗ್ ವಾಸ್ ಹೆಲ್ಡ್ ಆನ್ 16th September 2016 ಮಿಸ್ಟರ್ ಅವಿನ್ ಕುಮಾರ್ ಕೆ ಎಂಟುಎಡ್ ಫೈನಲ್ ಇಯರ್ ವಾಸ್ ಇನಾನಿಮಸ್ಲಿ ಎಲೆಕ್ಟೆಡ್ ಆಸ್ ದಿ ಸ್ಪೋರ್ಟ್ಸ್ ಸೆಕ್ರೆಟರಿ ಮಿಸ್ಟರ್ ಶ್ರೀಜಿತ್ ಪಿ ಕೆ ಎಂ ಕಾಂ ಫೈನಲ್ ಇಯರ್ ವಾಸ್ ನಾಮಿನೇಟೆಡ್ ಆಸ್ ಎ ಜಾಯಿಂಟ್ ಸೆಕ್ರೆಟರಿ ಮಿಸ್ಟರ್ ಮಹೇಶ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ವಾಸ್ ನಾಮಿನೇಟೆಡ್ ಆಸ್ ಆನ್ ಇಂಡೋರ್ ಸ್ಪೋರ್ಟ್ಸ್ ಸೆಕ್ರೆಟರಿ ಆ್ಯಂಡ್ ಮಿಸ್ಟರ್ ಸೋಮಣ್ಣ ಡಿಪಾರ್ಟ್ಮೆಂಟ್ ಆಫ್ ಎಂ ಸಿ ಜೆ ವಾಸ್ ನಾಮಿನೇಟೆಡ್ ಆಸ್ ಆನ್ ಔಟ್ಡೋರ್ ಗೇಮ್ ಸೆಕ್ರೆಟರಿ ಲೈಕ್ ಇನ್ ದ ಪ್ರೀವಿಯಸ್ ಇಯರ್ಸ್ ದಿಸ್ ಇಯರ್ ಆಲ್ಸೋ ದಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಟೀಮ್ಸ್ participated in the intercollegiate competitions the mangalore university campus teams participated in almost all the events in both men and women sections kokko men's team secured the runner up place kabaddi men's and women's team secured the third place in athletics women's team secured the overall third place and men's team secured the overall fourth place
In netball, women's team secured the runner-up and men's team secured the fourth place. Powerlifting, women's team secured the overall third place. In lawn tennis, men's team secured the third place and women's team secured the fourth place. In volleyball, women's team secured the third place. In cricket, women's team secured the third place. Yogasana team won the overall championship. This year, due to its excellent performance, the Mangalore University campus men's and women's team won the third place in both men and women's section respectively. I won the overall championship third place in Mangalore University intercollegiate competitions. Congratulations to all the campus sportspersons. The following campus students showed extremely good performance in their events during the year and were selected to represent the Mangalore University team. Tug of war, Suman, physical education. Netball, Suresh K, physical education. Preetam, MBA. Nandini LG, physical education. Nayana, physical education. Hemalata, physical education. Cricket, Kajal K, Rokaya, physical education. Football, Manjunath PS, physical education. Shamili BB, physical education. Nandini MV, physical education. Softball, Karthik C, physical education. Chennaraju, physical education. Vanita K, physical education. Powerlifting, Shruti HS, physical education. Koko, Ravi Valke, physical education. Kabaddi, Nagaraja Nayak, physical education. Ananda, physical education. Vanita, physical education. Yoga, Kusha, yogic science. Mahesh Pandappa, yogic science. Bail Basappa, yogic science. Hanumantappa, yogic science. Aditi Bari, yogic science. Mamata GB, yogic science. Divya S, yogic science. The interdepartmental games were conducted successfully with the help of the conveners appointed to conduct different games. The annual interdepartmental athletic meet was conducted on 22nd March 2016. The meet was inaugurated by Ms. Joylin Muran Lobo, international athlete, as the chief guest and presided by Dr. Kishore Kumar CK, chairman, Mangalore University Campus Sports Committee. In the valedictory function, Professor K.M. Lokesh, Registrar, Mangalore University, was the chief guest and distributed the prize and declared the meet closed. Valedictory function was presided by Dr. Kishore Kumar C.K., Chairman, Mangalore University Campus Sports Committee. In addition to the athletic events for the students, there were other special events like DJ competitions. Sundara Sanjaya. ಸುಂದರ ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಅಧ್ಯಕ್ಷರಾದ ಜನಪ್ರಿಯ ಪ್ರೊಫೆಸರ್ ಖಾನ್ ಸರ್ ಅವರೇ, ಸ್ಪೋರ್ಟ್ಸ್ ಸೆಕ್ರೆಟರಿ ಮಿಸ್ಟರ್ ಅವಿನ್ ಕುಮಾರ್ ಅವರೇ, ಕನ್ವೀನರ್ ಮಿಸ್ಟರ್ ರಮೇಶ್ ಹೆಚ್ಚನ್ರವರೇ, ಚೇರ್ಮನ್ ಸ್ಪೋರ್ಟ್ಸ್ ಕಮಿಟಿ ಡಾಕ್ಟರ್ ಕಿಶೋರ್ ಕುಮಾರ್ ಅವರೇ, ಎಲ್ಲ ಫಿಸಿಕಲ್ ಡೈರೆಕ್ಟರ್ಸ್ ಅವರೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ಈ ಒಂದು ಪರಿಸರ ಗಮನಿಸ್ತಾ ಇದ್ರೆ ನನ್ನ ಜೀವನದಲ್ಲಿ ಕಳೆದ ವಿದ್ಯಾರ್ಥಿ ಜೀವನ, ಅದರಲ್ಲೂ ಮೈಸೂರು ಯೂನಿವರ್ಸಿಟಿ ಹಾಗೂ ಕುವೆಂಪು ಯೂನಿವರ್ಸಿಟಿ ಇದರಲ್ಲಿ ಕಳೆದ ಕ್ರೀಡಾ ಜೀವನದ ನೆನಪುಗಳು ಬರುತ್ತಿವೆ. ಈ ಬಂದ ಕೂಡಲೇ ನಾನು ಸ್ಟೇಜ್ ಎದುರಿಗಿರುವಂಥ ಪ್ರೈಜಸ್ಸನ್ನು ನೋಡಿದೆ. ತುಂಬ ಸುಂದರವಾದ ಪ್ರೈಜಸ್ಗಳನ್ನು ಇಟ್ಟಿದ್ದಾರೆ. ಇದನ್ನೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದೀರಿ. ಅದೇ ರೀತಿ ಕೆಲವು ವಿದ್ಯಾರ್ಥಿಗಳು ಸೋಲನ್ನು ಅನುಭವಿಸಿ ಸ್ವಲ್ಪ ಬೇಸರದಲ್ಲಿರ್ಬೋದು. ಸೋತಂಥ ವಿದ್ಯಾರ್ಥಿಗಳು ದಯವಿಟ್ಟು ಬೇಸರಗೊಳ್ಳುವ ಅವಶ್ಯಕತೆ ಇಲ್ಲ. ಸೋಲು ಗೆಲುವನ್ನೋದು ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ. ಕೆಲವು ಮೇಲಿದ್ರೆ ಅದರ ಹಿಂದೆ ಸೋಲಿರುತ್ತೆ. ಕೆಲವು ಟೆಕ್ನಿಕಲ್ ಪಾಯಿಂಟಿಂದ, ಕೆಲವು ತಪ್ಪುಗಳಿಂದ ಸೋಲನ್ನು ಅನುಭವಿಸಿರ್ಬೋದು.
ಯಾವ ತಪ್ಪುಗಳಿಂದ ಸೋಲನ್ನು ಅನುಭವಿಸಿದರು ಎಂಬುದನ್ನು ಗಮನಿಸಿ ಮುಂಬರುವ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳ್ಳದೆ ಅತಿ ಮುಖ್ಯ ಈ ಯಶಸ್ಸು ಅನ್ನೋದು ಅಡಗಿರುವುದು ಬಂಗಾರದಂಥ ಮೂರು ಅಕ್ಷರದಲ್ಲಿ ಅದೇ ಪ್ರಯತ್ನ ಪ್ರಯತ್ನ ಅಂದಿದ್ರೆ ಜೀವನದಲ್ಲಿ ಏನೇನು ಬೇಕಾದರೂ ಸಾಧನೆ ಮಾಡ್ಬೋದು ಈ ಪ್ರಯತ್ನ ಪಡ್ಬೇಕಾರೆ ಕೆಲವು ಅಡೆತಡೆಗಳು ಎದುರಾಗೋದು ಸಹಜ ಅದನ್ನು ಎದುರಿಸುವ ಎದೆಗಾರಿಕೆ ಪ್ರತಿಯೊಬ್ಬ ಕ್ರೀಡಾಪಟು ಪ್ರತಿಯೊಬ್ಬ ವಿದ್ಯಾರ್ಥಿ ಬೆಳೆಸ್ಕೋಬೇಕು ನನ್ನ ಜೀವನದಲ್ಲಿಯೂ ಈ ತಯಾರಿಯನ್ನು ಅಳವಡಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದೇನೆ ಪಿ ಯು ಸಿ ಇದ್ದಾಗಲೇ ಕ್ರೀಡಾಪಟುವಾಗಿ ದೇಹದಡ್ಡ ಪಟುವಾಗಿ ಮೂಡಿಬಂದ ನಾನು ಪ್ರಥಮದಲ್ಲಿ ಸೋಲನ್ನು ಕಂಡಿದ್ದೆ ನಂತರದಲ್ಲಿ ಹೇಗೆ ಸೋತಿದ್ದೇನೆ ಅಂದು ಸರಿಪಡಿಸಿ ನಂತರ ಜಿಲ್ಲಾ ಯೂನಿವರ್ಸಿಟಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದೆ ಜಾಬಿಗೋಸ್ಕರ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲಿಕೇಶನ್ ಆಗಿದೆ ಎರಡು ಹುದ್ದೆಗಳು ಒಟ್ಟಿಗೆ ಜಾಯಿನ್ ಆಗಲಿಕ್ಕೆ ಅವಕಾಶ ಸಿಗಂತು ಸೊ ನನ್ನ ತಂದೆ ಆಸೆ ಇತ್ತು ನಾನು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಜನರಿಗೆ ಸೇವೆ ಸಲ್ಲಿಸಬೇಕಂತ ಒಂದು ಆಸೆ ಇತ್ತು ಅದರಿಂದ ಸಬ್ ಇನ್ಸ್ಪೆಕ್ಟರ್ ಹುದ್ದೆನ ಆಯ್ಕೆ ಮಾಡಿ ಪ್ರಥಮ ಬಾರಿಗೆ ಮಂಗಳೂರಲ್ಲಿ ನನ್ನ ಸರ್ವಿಸ್ ಸ್ಟಾರ್ಟ್ ಮಾಡಿದೆ ಇಲ್ಲಿಂದ ಗೋವಾ ಬಾರ್ಡ್ರವರೆಗೆ ಕಾರವಾರ ಕೊನೆಯವರೆಗೂ ನನ್ನ ಸರ್ವಿಸನ್ನು ನಾನು ಕೊಡ್ತಾ ಬಂದಿದ್ದೇನೆ ಅದೇ ರೀತಿ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ DYSP ಆಗಿ ತಮ್ಮ ಮುಂದೆ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸೊ ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ ತಮಗೆ ತಮ್ಮಲ್ಲಿ ಒಂದಲ್ಲ ಒಂದು ಪ್ರತಿಭೆ ದೇವರು ದಯಪಾಲಿಸಿ ಇರ್ತಾರೆ ಅದು ವಿದ್ಯಾಭ್ಯಾಸ ಇರ್ಬೋದು ಸಂಗೀತ ಇರ್ಬೋದು ಕ್ರೀಡೆ ಇರ್ಬೋದು ನೃತ್ಯ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಈ ಪ್ರತಿಭೆಯನ್ನು ಸರಿಯಾಗಿ ಗುರುತಿಸಿ ಸರಿಯಾಗಿ ಬೆಳಗಿಸಿ ತಮ್ಮ ಜೀವನದಲ್ಲಿ ಯಶಸ್ಸುಗೊಳ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಇತ್ತೀಚಿನ ದಿನದಲ್ಲಿ ನನ್ನ ಕರ್ತವ್ಯದಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಹಲವಾರು ವಿದ್ಯಾರ್ಥಿಗಳು PUCಯಿಂದಲೇ ಡ್ರಗ್ಸ್ ಅಫೀಮು ಗಾಂಜಾ ಇವುಗಳನ್ನ ಸೇವನೆ ಮಾಡ್ತಾಯಿದ್ದಾರೆ ದಯವಿಟ್ಟು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸಿಗರೇಟ್ ಯಾವ ರೀತಿ ತನ್ನನ್ನು ತಾನು ಸುಲ್ಕೊಳ್ತೋ ಅದೇ ರೀತಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೋತೀರಿ ಕೆಲವರು ಇದನ್ನೆಲ್ಲ ಒಂದು ಫ್ಯಾಷನ್ ಅಂತ ತಿಳ್ಕೊಂಡಿದ್ದಾರೆ ಬಿಯರ್ ಕುಡಿಯೋದು ಅಥವಾ ವಿಸ್ಕಿ ಕುಡಿಯೋದು ಅಥವಾ ರಮ್ ಕುಡಿಯೋದು ಇದೆಲ್ಲ ಅಥವಾ ಸಿಗರೇಟ್ ಸೇದೋದು ಇದೆಲ್ಲ ಫ್ಯಾಷನ್ ಅಂತ ತಿಳ್ಕೊಂಡಿದ್ದಾರೆ ದಯವಿಟ್ಟು ಅದ್ರ ಕಡೆ ಗಮನ ಹರಿಸ್ಬೇಡಿ ಸಾಧನೆ ಕಡೆ ಗಮನ ಹರಿಸಿ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಸರ್ ಅವರು ನಮ್ಮೊಂದಿಗೆ ಇಲ್ಲ ಈಗ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅವರು ಕಾರ್ಯಕ್ರಮದ ಬಗ್ಗೆ ತಲೆ ಕೆಡಿಸ್ಕೊಳ್ತಿರಲಿಲ್ಲ ಕೇವಲ ವಿದ್ಯಾರ್ಥಿಗಳ ಹತ್ರ ಹೋಗೋರು ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕುಳಿತು ಅವ್ರ ಜೊತೆಗೆ ಚಾಟ್ ಮಾಡೋರು ಅವ್ರ ಜೊತೆಗೆ ಚರ್ಚೆ ಮಾಡೋರು ಯಾಕಂತ ಹೇಳಿದರೆ ಮುಂಬರುವ 20-25 ವರ್ಷದಲ್ಲಿ ನಮ್ಮ ದೇಶ ರಾಷ್ಟ್ರದ ಅತ್ಯಂತ ಬಲಿಷ್ಠ ರಾಷ್ಟ್ರ ಒಂದು ಸೂಪರ್ ಪವರ್ ಆಗಿ ಮಾಡ್ಬೇಕಂತ ಹೇಳಿ ಅವರ ಆಸೆ ಇತ್ತು ಆಸೆ ಈಗಾಗಲೇ 10 ವರ್ಷ ಕಳೆದಿದ್ದೆ ಅವ್ರು ಹೇಳಿ ಇನ್ನು 15 ವರ್ಷದಲ್ಲಿ ಆ ಆಸೆ ಪೂರೈಸಬೇಕು ಆ ಜವಾಬ್ದಾರಿ ತಮ್ಮೆಲ್ಲರಲ್ಲೂ ಇದೆ ಅದರಿಂದ ತಾವೆಲ್ಲ ಈಗಲೇ ಜಾಗೃತರಾಗಿ ಸಾಧನೆ ಕಡೆ ಗಮನ ಹರಿಸಿ ಸಾಧನೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಸ್ವಾಮಿ ವಿವೇಕಾನಂದರವರು ಒಂದು ಕಡೆ ಹೇಳ್ತಾರೆ ಗಟ್ಟಿ ಮುಷ್ಟಾದ ಸ್ನಾಯುಗಳುಳ್ಳ 100 ಯುವಕರನ್ನು ಕೊಡಿ ಈ ದೇಶದ ಚಿತ್ರಣವನ್ನೇ ಬದಲಾಯಿಸ್ತೇನೆ ಅಂತೇಳಿ ಹೇಳ್ತಾರೆ ಸೊ ಅದರಿಂದ ತಾವಾಗಿದ್ರಿ ದೇಶದ ಶಕ್ತಿ ತಾವು ಮನಸ್ಸು ಮಾಡಿದ್ರೆ ಏನೇನು ಬೇಕಾದ್ರೂ ಮಾಡಲು ಸಾಧ್ಯ ಅದರಿಂದ ಇದನ್ನೆಲ್ಲ ಗಮನದಲ್ಲಿಟ್ಟು ಸಾಧನೆ ಕಡೆ ಗಮನ ಹರಿಸಿ ಅಂಥೇಳಿ ಕೇಳ್ಕೊತೀನಿ ಗಂಗೋತ್ರಿ ಅನ್ನೋದು ಗಂಗಾ ನದಿ ಹುಟ್ಟುವ ಸ್ಥಳ ಪುಟ್ಟ ಸ್ಥಳ ಬಹಳ ಸಣ್ಣ ಸ್ಥಳದಿಂದ ಹುಟ್ಟುತ್ತೆ ಅದೇ ರೀತಿ ಅದು ಹುಟ್ಟಿ ಭಾಳ ವಿಶಾಲವಾಗಿ ಬೆಳೆದು ಲಕ್ಷಾಂತರ ಮಂದಿಗೆ ಜೀವನಾಡಿಯಾಗಿ ಸದುಪಯೋಗಿಯಾಗಿ ಅದು ತಿಳಿಸುತ್ತೆ ಅದೇ ರೀತಿ ತಾವೆಲ್ಲ
ಇಲ್ಲಿ ಒಂದು ಈ ಪುಟ್ಟ ಸ್ಥಳದಿಂದ ಇಲ್ಲಿ ಅಚೀವ್ಮೆಂಟ್ ಸಾಧನೆಯನ್ನು ಪ್ರಾರಂಭಿಸಿ ನಮ್ಮ ದೇಶದಲ್ಲಿ ತಾವೆಲ್ಲ ತಮ್ಮ ಸೇವೆ ಅತ್ಯುತ್ತಮ ಸೇವೆ ಕೊಡಲಿ ಸಮಾಜಕ್ಕೆ ತಮ್ಮಿಂದ ಉತ್ತಮವಾದ ಕೊಡುಗೆ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನನ್ನು ಈ ಒಂದು ಮುಖ್ಯವಾದ ಕಾರ್ಯಕ್ರಮಕ್ಕೆ ಕರೆಸಿ ಇಲ್ಲಿ ಗೌರವಿಸಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ವೈಸ್ ಚಾನ್ಸಲರ್ ಖಾನ್ ಸರ್ ಅವರಿಗೂ ಹಾಗೂ ಕಿಶೋರ್ ಸರ್ ಕುಮಾರ್ ರಮೇಶ್ ಲೋಕೇಶ್ ಹಾಗೂ ಎಲ್ಲ ಫಿಸಿಕಲ್ ಡೈರೆಕ್ಟರ್ ಅಧ್ಯಾಪಕ ವೃದ್ಧರಿಗೆ ಹಾಗೂ ವಿದ್ಯಾರ್ಥಿಗಳ ನಾಯಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಮೆಲುಕಿನೊಂದಿಗೆ ಸವಿ ಅನುಭವದೊಂದಿಗೆ ಸೋತವರು ಕುಗ್ಗಬೇಡಿ ಸೋಲೆ ಗೆಲುವಿನ ತಳಪ ಎಂದು ವಿದ್ಯಾರ್ಥಿಗಳಿಗೆ ಆಶಾಭಾವವನ್ನು ತುಂಬಿದ ತಮಗಿದು ಧನ್ಯವಾದಗಳು ಸರ್ ನಾವೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಅಧ್ಯಕ್ಷೀಯ ನುಡಿಗಳನ್ನು ಕೇಳುವಂತಹ ಸಮಯ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಎಎಂ ಖಾನ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಎ ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ದ ಚೀಫ್ ಗೆಸ್ಟ್ ಆಫ್ ದಿ ಇಂಟರ್ ಡಿಪಾರ್ಟ್ಮೆಂಟಲ್ ಸ್ಪೋರ್ಟ್ಸ್ ಕಾಂಪಿಟಿಷನ್ ಸ್ಪೋರ್ಟ್ಸ್ ಡೇ the deputy chief or the deputy superintendent of police in city crime records bureau Sri Valentine D'Souza ji my friend and chairman of Mangalore University campus sports committee Dr. Kishore Kumar the convener of campus sports Mr. Ramesh sports secretary Mr. Avin Kumar my colleagues sitting in the front row students of department of physical education students from other departments ladies and gentlemen I am very happy to be a part of this function wherein sportsmen are being awarded sportsmen are being felicitated for their achievements given the facilities that the sportsmen get nowadays participating in sports is an important part of our life because it is through sports that we learn sportsmanship what is required for the youth of today as the chief guest already told youth is the power of our country and to give proper direction to this youth sports or sportsmanship becomes an important part it not only teaches us competitiveness it not only instills confidence in us but it teaches us to be tolerant to be patient and to learn to accept the victory of others and accept the defeat in ourselves ivondo olle sandesha koduvanta ondo kridege navellaru ogattu kaledu sumaru dinagalinda bere bere vibhagagalinda ayojisalpatta ಅಂತರ ವಿಭಾಗಗಳ ಸ್ಪೋರ್ಟ್ಸ್ ಕಾಂಪಿಟೇಷನ್ಸಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ ಹಾಗೇ ಸುಮಾರು ಪ್ರೈಸ್ಗಳನ್ನು ವಿನ್ ಮಾಡಿದ್ರಿ ಭಾಗವಹಿಸೋದೇ ಇಂಪಾರ್ಟೆಂಟ್ ಯಾಕೆಂದರೆ ಅದರಿಂದ ನಾವು ಕಲಿಯುವಂಥದ್ದು ತುಂಬ ಇರ್ತದೆ ಆ ಒಂದು ಆ ಸ್ಪೋರ್ಟ್ಸನ್ನು ಆಯೋಜಿಸಿದ ಎಲ್ಲ ಕನ್ವೀನರ್ಸ್ಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾಕೆಂದರೆ ಇಡೀ ಸ್ಪೋರ್ಟ್ಸ್ ಇವೆಂಟ್ ನಡೆಯುವಾಗ ಯಾವುದೋ ಮೇಜರ್ ಕಂಪ್ಲೇಂಟ್ ಏನೂ ಬರಲಿಲ್ಲ ಎಲ್ಲ ಡಿಸಿಪ್ಲಿನ್ ಆಗಿ ನಡ್ಕೊಂಡು ಹೋಗಿದೆ ನಾನು ನೋಡುವಂಥದ್ದು ಸುಮಾರು ವರ್ಷದಿಂದ ಈಗ ನಾನು ನೋಡ್ತಾ ಇದ್ದೇನೆ 1995 ನಾವು ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ನೋಡ್ತಾ ಇದ್ದೇವೆ ಈ ಕ್ಯಾಂಪಸ್ಸಲ್ಲಿ ಸ್ಪೋರ್ಟ್ಸ್ ಕಾಂಪಿಟೇಷನ್ ಅತಿ ಡಿಸಿಪ್ಲಿನ್ಡ್ ಆಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಆರ್ಗನೈಸ್ ಮಾಡಿದರೂ ಕೂಡ ಅತಿ ಡಿಸಿಪ್ಲಿನ್ಡ್ ಆಗಿ ನಡೀತಾ ಬರ್ತಾ ಇವೆ ಹಾಗಾಗಿ ಒಂದು ನಮ್ಮ ಸ್ಪೋರ್ಟ್ಸ್ ಡೇ ಒಂದು ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ ಸೊ ಆನ್ ಬಿಹಾಫ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಆನ್ ಬಿಹಾಫ್ ಆಫ್ ಆಲ್ ದ ಟೀಚರ್ಸ್ ಐ ಕಾಂಗ್ರಾಚುಲೇಟ್ ದಿ ವಿನ್ನರ್ಸ್ ಇನ್ ಡಿಫ್ರೆಂಟ್ ಕಾಂಪಿಟೇಷನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ಲಿ ದ ಪೀಪಲ್ ಹೂ ಆರ್ಗನೈಸ್ ದ ಬ್ಯಾಕ್ ಬೋನ್ ಬಿಹೈಂಡ್ ಆಲ್ ಆಫ್ ದಿಸ್ ಆರ್ ದಿ ಸ್ಟೂಡೆಂಟ್ಸ್ ಆಫ್ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಐ ಕಾಂಗ್ರಾಚುಲೇಟ್ ದೆಮ್ ಆಲ್ಸೋ ಫಾರ್ ಹ್ಯಾವಿಂಗ್ ಪ್ರಿಪೇರ್ಡ್ ದ ಗ್ರೌಂಡ್ ಆರ್ ಪ್ರಿಪೇರ್ಡ್ ದಿ ಒಕೇಶನ್ ಫಾರ್ ದಿ ಗುಡ್ ಕಂಡಕ್ಟ್ ಆಫ್ ಆರ್ ಎ ವೆಲ್ ಪ್ರೋಗ್ರಾಮ್ಡ್ ಆರ್ ವೆಲ್ ಆರ್ಗನೈಸ್ಡ್ way of conduct of all the sports activities and I thank you all for a patient hearing wish you all the best thank you
ನೆನಪುಗಳ ಮಾತು ಮಧುರ ಈ ಮಧುರ ನೆನಪುಗಳನ್ನು ಮತ್ತಷ್ಟು ಸ್ಮರಣೀಯವಾಗಿಸಲು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಎಎಂ ಖಾನ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಕ್ರೀಡಾ ಸಮಿತಿಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸ್ಮರಣಿಕೆ ಹಸ್ತಾಂತರಿಸಿದ ಎಲ್ಲರಿಗೂ ವಂದನೆಗಳು ಇದೀಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟವಾದ ಧನ್ಯವಾದ ಸಮರ್ಪಣೆಯ ಹಂತವನ್ನು ತಲುಪಿದ್ದೇವೆ ಈಗ ಧನ್ಯವಾದ ಸಮರ್ಪಣೆ ಶ್ರೀ ಅವಿನ್ ಕುಮಾರ್ ಇವರಿಂದ ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಉಪನ್ಯಾಸಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಮಿತ್ರರೇ Good evening, friends. Good evening. Gottu prize ge kaayta idire anta. Bala mukhya anga dhanyavada samarpane. Ee karyakramavannu maadlike nanige avakasha sikkide. Bala santosha aagtide. Idikkinna motta modalagi ondu erdu line maatadibirtene. Ee sports secretary फस्ट ननगे आगे फस्ट नन अस्टूर बे इंट्रेस्ट स्टार्टिंगे नान बेड अरे अद्ले नन के सिखित स्पोर्ट्स सेक्रेटरी अंत स्थान स्वल वार कड़े स्वल्प स्टार्टिंग कष्ट आगे स्टार्ट याक इंत रगे इनबर करी और मैच आड़ू नन के फ्री इला ಏನೋ ಸ್ವಲ್ಪ ಟಚ್ ಸಿಕ್ತು ನನಗೆ ಏನಂತ ಗೊತ್ತಿಲ್ಲ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಬಿಜಿ ಇದ್ದೆ ಮ್ಯಾಚ್ ಗೆ ಕರೆಸಬೇಕು ಗ್ರೌಂಡ್ ಅಲ್ಲಿ ಜನ ಕಾಣಬೇಕು ಎಲ್ಲರೂ ಬಂದು ಆಡಬೇಕು ಅಂತ ತುಂಬಾ ಖುಷಿ ಆಗ್ತಿದೆ ಈಗ ಈ ವೇದಿಕೆಯಲ್ಲಿ ನಿಲ್ಲುವಾಗ ನನಗೆ ತುಂಬಾ ಖುಷಿ ಆಗ್ತಿದೆ ನನ್ನಲ್ಲಿ ಆದಷ್ಟು ಆದಂತ ಎಫರ್ಟ್ ನಾನು ಹಾಕಿದ್ದೇನೆ ಯಾರಿಗೂ ಸಮಸ್ಯೆ ಆಗದಾಗೆ ನನ್ನಲ್ಲಿ ಎಷ್ಟು ಎಫರ್ಟ್ ಆಗಲಿಕ್ಕೆ ಆಗ್ತದೆ ಅಷ್ಟು ಎಫರ್ಟ್ ಅಲ್ಲಿ ನನ್ನ ಕೆಲಸವನ್ನು ಮಾಡಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದೇನೇ ಇರಲಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಇದ್ದಾರೆ ಪ್ರೊಫೆಸರ್ ಎಎಂ ಖಾನ್ ಅವರು ಸರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸರ್ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ವ್ಯಾಲೆಂಟೈನ್ ಡಿಸೋಜಾ ಸರ್ ನಿಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸರ್ ಹಾಗೆ ನಮಗೆ ಎಲ್ಲ ಸಲಹೆ ಸೂಚನೆಗಳನ್ನು ನೀಡ್ತಾ ಕ್ಯಾಂಪಸ್ ಸ್ಪೋರ್ಟ್ಸ್ ಕಮಿಟಿಯಲ್ಲಿ ಯಾವ ರೀತಿ ಈವೆಂಟ್ ಗಳನ್ನು ಮಾಡ್ತಾ ಹೋಗಬೇಕು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಏನೇನೋ ಹೊಸ ಹೊಸ ಕ್ರಿಯೇಟಿವಿಟಿ ಏನಾದರೂ ಇದ್ರೆ ನೋಡಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಗೆ ಮಕ್ಕಳಿಗೆ ಬರುವಾಗೆ ಇಂಟ್ರೆಸ್ಟ್ ಬರೋ ತರ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಸೂಚನೆಗಳನ್ನು ನೀಡ್ತಾ ಬಂದವರು ಕಿಶೋರ್ ಕುಮಾರ್ ಸರ್ ತಾವು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದೀರಾ ಸರ್ ನಿಮಗೂ ಕೂಡ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸರ್ ಹಾಗೆ ನನ್ನ ಎಲ್ಲ ಕೆಲಸಗಳಲ್ಲಿ ಸಾಧಾರಣ ಅರ್ಧಕಲ್ಲ ಮುಕ್ಕಾಲು ವಾಸಿಸ ಮಾಡ್ತಿದ್ದವರು ರಮೇಶ್ ಸರ್ ನಾನು ಸತ್ಯ ಹೇಳಬೇಕಂದ್ರೆ ನಾನು ಕ್ಯಾಂಪಸ್ ಅಲ್ಲಿ ಅಫಿಷಿಯೇಟಿಂಗ್ ಆಮೇಲೆ ಇನ್ನೆಲ್ಲ ಕೆಲಸಗಳಿಗೆ ನಾನು ಕ್ಲಾಸಿಗೆ ಅವತ್ತು ಅಥ್ಲೆಟಿಕ್ ಮೀಟ್ ಅಲ್ಲಿ ಹೇಳಿದ್ರು ಇವರು ಕ್ಲಾಸಿಗೆ ಬರೋದು ಕಡಿಮೆ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ನಿಮ್ಮ ಜೊತೆ ಇಂಟರ್ ಡಿಪಾರ್ಟ್ಮೆಂಟ್ ಮ್ಯಾಚಿಗೆ ಬಿಜಿ ಆಗಿರ್ತಾರೆ ಅಂತ ಅಂಥದ್ದೇನು ಬಿಜಿ ಆಗಿಲ್ಲ ನಾನು ಆದರೂ ನನ್ನ ಎಲ್ಲ ಕೆಲಸಗಳಲ್ಲಿ ಕೈ ಜೋಡಿಸುತ್ತಾ ನಮ್ಮ ಸ್ಪೋರ್ಟ್ಸ್ ಕಮಿಟಿಯ ಕನ್ವೀನರ್ ಅಂತ ರಮೇಶ್ ಸರ್ ಇದ್ರು ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೂ ಕೂಡ ತುಂಬಿರೋದಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸರ್ ಅಫಿಷಿಯಲ್ಸ್ ರೆಡಿ ಇರ್ತಾರೆ ನಿಮಗೆ ಮ್ಯಾಚ್ ಆಡೋದಷ್ಟು ಕೆಲಸ ಪರವಾಗಿಲ್ಲ ಒಳ್ಳೆ ನನ್ನ ಜೊತೆ ಸೇರಿ ನಾನು ಹೇಳಿದ ಕೆಲಸಗಳನ್ನೆಲ್ಲ ನನ್ನ ಜೊತೆ ಕೈಗೊಳ್ಳಿಸಿದರೆ ನನ್ನ ಡಿಪಾರ್ಟ್ಮೆಂಟ್ನ ಎಲ್ಲ ಸ್ನೇಹಿತರಿಗೂ ಕೂಡ ತುಂಬಿರೋದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ನಮ್ಮ ಡಿಪಾರ್ಟ್ಮೆಂಟ್ನ ಉಪನ್ಯಾಸಕ ಬಂದವರು ಅತಿಥಿ ಉಪನ್ಯಾಸಕರು ನಾನ್ ಟೀಚಿಂಗ್ ಸ್ಟಾಫ್ ಹಾಗೆ ಮೆಟೀರಿಯಲ್ ಇನ್ಚಾರ್ಜ್ ಆದಂತ ಎಲ್ಲರಿಗೂ
ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿರುವಂತಹ ಮೀಡಿಯಾ ಪರ್ಸನ್ಸ್, ಸೌಂಡ್ ಸಿಸ್ಟಮ್ ಮಹೇಶಣ್ಣ, ನಿಮಗೂ ಕೂಡ ತುಂಬಿದೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇದರೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಸ್ಪೋರ್ಟ್ಸ್. ಈಗ ನಾವು ಈ ವರ್ಷದ ಅಂದರೆ 2016-17 ಸಾಲಿನ ಕ್ಯಾಂಪಸ್ ಸ್ಪೋರ್ಟ್ಸ್ ಕಮಿಟಿಯಿಂದ ನಡೆಸಿರ್ತಕ್ಕಂಥ ಕ್ಯಾಂಪಸ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಇದರ ಬಹುಮುಖ್ಯ ಹಂತ ಅಂದರೆ ಕೊನೆ ಹಂತದಲ್ಲಿ ನಾವು ಇವತ್ತು ಇದ್ದೀವಿ. ಈಗ ತಾನೇ ಮಧ್ಯಾಹ್ನ 2:30 ಇದೇ ವೇದಿಕೆಯಲ್ಲಿ ದರ್ಪಣ ಅನ್ನೋ ಒಂದು ಪ್ರೋಗ್ರಾಂ ನಡೀತು. ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ನೋಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ವರ್ಷ ನಮ್ಮ ಕ್ಯಾಂಪಸ್ನ ವಿದ್ಯಾರ್ಥಿಗಳು ಇಂಟರ್ ಕಾಲೇಜೆಟ್ ಕಾಂಪಿಟೇಷನ್ನಲ್ಲಿ ಮೆನ್ನಲ್ಲೂ 3rd place, ವಿಮೆನ್ನಲ್ಲೂ 3rd place, ಹಾಗೂ ಓವರ್ಆಲ್ 3rd place ತಗೊಂಡಿದ್ದೀವಿ. ಅದೊಂದು ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಈ ವರ್ಷ ನನಗೆ ನಮ್ಮ ಈ ಕ್ಯಾಂಪಸ್ ಸ್ಪೋರ್ಟ್ಸ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕ್ಕೆ ಅವರು ಒಂದು ಜವಾಬ್ದಾರಿಯನ್ನು ಕೊಟ್ಟರು, ಈ ಕನ್ವೀನರ್ ಕ್ಯಾಂಪಸ್ ಸ್ಪೋರ್ಟ್ಸ್ ಕಮಿಟಿಯ ಕನ್ವೀನರ್ ಆಗಬೇಕು ಅಂತ. ಆ ಒಂದು ಜವಾಬ್ದಾರಿಯನ್ನು ನಾನು ತಗೊಂಡು ಇವತ್ತು ಒಂದು ಫೈನಲ್ ಸ್ಟೇಜಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮ ಅವಿನ್ ಅವರು ಹೇಳಿದಾಗೆ ಇದೆಲ್ಲ ಸಕ್ಸಸ್ ಆಗಬೇಕು ಅಂದರೆ ನಾನು, ಅವಿನ್ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಿಶೋರ್ ಸರ್, ನಮ್ಮ 3 ಜನರಿಂದ ಏನೇ ಒಂದು ಪ್ರೋಗ್ರಾಮ್ ಎಸ್ಪೆಷಲಿ ಈ ಸ್ಪೋರ್ಟ್ಸ್ ಪ್ರೋಗ್ರಾಮ್ಸ್ ಆಗಬೇಕಂದ್ರೆ ಅದು ಸ್ವಲ್ಪ ಕಷ್ಟ. ಹಾಗಾಗಿ ಈ ಒಂದು ಸಕ್ಸಸ್ಗೆ ನಿಮ್ಮ ಎಲ್ಲ ಸಪೋರ್ಟ್ ಕೂಡ ನಮಗೆ ಇತ್ತು. ಎಲ್ಲ ಕನ್ವೀನರ್ಸ್ ಆಗಿದ್ದಿರಿ, ನಾವು ಹೇಳಿರ್ತಕ್ಕಂಥ ಟೈಮ್ಗೆ ಕೂಡ ನೀವು ಬಂದು ನಮಗೆ ಕೋಪರೇಟ್ ಮಾಡಿದ್ದೀರಿ. ಈಗ ಮೊದಲಿಗೆ ನಾನು ಮೆನ್ ಕನ್ವೀನರ್ಸ್, ನಾವು ಒಂದೊಂದು ವಿಭಾಗಕ್ಕೆ ಅಂದರೆ ಒಂದೊಂದು ಗೇಮ್ಗೆ ಕನ್ವೀನರ್ಸ್ ಅಂತ ಮಾಡಿದ್ವಿ, ಹಾಗಾಗಿ ಮೆನ್ ಕನ್ವೀನರ್ಸ್ನ ನಾನು ವೇದಿಕೆಗೆ ಕರಿತೀನಿ. ಫುಟ್ಬಾಲ್ ಕನ್ವೀನರ್ ಮಿಸ್ಟರ್ ಯೋಗೇಶ್ KP, ಐ ರಿಕ್ವೆಸ್ಟ್ ಮಿಸ್ಟರ್ ವ್ಯಾಲೆಂಟೈನ್ ಡಿಸೋಜಾ, DYSP ಇನ್ ಸಿಟಿ ಕ್ರೈಮ್ ರೆಕಾರ್ಡ್, ಕೈಂಡ್ಲಿ ಹ್ಯಾಂಡ್ ಓವರ್ ದ ಮೂಮೆಂಟ್. ಆ್ಯಂಡ್ ಮಿಸ್ಟರ್ ದಿಲ್ ನವಾಸ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್. ಟೇಬಲ್ ಟೆನ್ನಿಸ್ ಮಿಸ್ಟರ್ ಧೀರಜ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ MCOM. ಮಿಸ್ಟರ್ ಕವಿ ತೇಜ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ತಗಫ ಮಿಸ್ಟರ್ ದಿವಾಕರ್ ಶೆಟ್ಟಿ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಮಿಸ್ಟರ್ ಜಿತೇಶ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ. ಖೋಖೋ ಮಿಸ್ಟರ್ AP ಸಂಪತ್ ಕುಮಾರ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಮಿಸ್ಟರ್ ಕೃಷ್ಣಪ್ಪ ಎಂ ನಾಯಕ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಕ್ರಿಕೆಟ್ ಮಿಸ್ಟರ್ ಮಧು MPI ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಆ್ಯಂಡ್ ಮಿಸ್ಟರ್ ಹರೀಶ್ ಜಿ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ವಾಲಿಬಾಲ್ ಫ್ರಮ್ ಮೆನ್ ಸೆಕ್ಷನ್ ಮಿಸ್ಟರ್ ಮಾದೇಶ್ ಕುಮಾರ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಮಿಸ್ಟರ್ ಸುದೇಶ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಕಬಡ್ಡಿ ಮಿಸ್ಟರ್ ನಾಗರಾಜ್ ಜಿ ನಾಯಕ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಆ್ಯಂಡ್ ಮಿಸ್ಟರ್ ನವೀನ್ ಕುಮಾರ್ PI ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಚೆಸ್ ಮಿಸ್ಟರ್ ರೋವಿನ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ MCOM. ಆ್ಯಂಡ್ ಮಿಸ್ಟರ್ ನಾಗರಾಜ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಲೈಬ್ರರಿ ಸೈನ್ಸ್. ಬಾಲ್ ಬ್ಯಾಡ್ಮಿಂಟನ್ ಫಾರ್ ಮೆನ್ ಮಿಸ್ಟರ್ ಸುನಿಲ್ ಜಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಆ್ಯಂಡ್ ಮಿಸ್ಟರ್ ಅನ್ಸರ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಕೇರಂ ಮಿಸ್ಟರ್ ಸಂತೋಷ್ ಪಿಂಟೋ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಆ್ಯಂಡ್ ಮಿಸ್ಟರ್ ಪ್ರಜ್ಞೇಶ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾರಿನ್ ಜಿಯೋಲಜಿ. ಬ್ಯಾಡ್ಮಿಂಟನ್ ಮಿಸ್ಟರ್ ಪ್ರೀತಮ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ MBA. ಮಿಸ್ಟರ್ ಜಗದೀಶ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಆ್ಯಂಡ್ ಆಲ್ಸೋ ಐ ಇನ್ವೈಟ್ ಆನ್ ಸ್ಟೇಜ್ ಮಿಸ್ಟರ್ ಸೋಮಣ್ಣ ಡಿಪಾರ್ಟ್ಮೆಂಟ್ ಆಫ್ MCJ ಔಟ್ಡೋರ್ ಕನ್ವೀನರ್. ಆ್ಯಂಡ್ ಮಿಸ್ಟರ್ ಮಹೇಶ್ ಇಂಡೋರ್ ಕನ್ವೀನರ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್.
ಮಿಶಾ ಶ್ರೀಜಿತ್ ಜಾಯಿಂಟ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಎಂಕಾಂ ಥ್ಯಾಂಕ್ ಯು ಸರ್ ನೌ ಐ ರಿಕ್ವೆಸ್ಟ್ ಪ್ರೊಫೆಸರ್ ಎಂಕಾಂ ರಿಜಿಸ್ಟರ್ಡ್ ಇವ್ಯಾಲ್ಯುಯೇಷನ್ ಕೈಂಡ್ಲಿ ಹ್ಯಾಂಡ್ ಓವರ್ ದ ಪ್ರೈಸಸ್ ಇನ್ ವಿಮೆನ್ ಸೆಕ್ಷನ್ ಕನ್ವೀನರ್ಸ್ ಟೇಬಲ್ ಟೆನಿಸ್ ತಿಲಕ್ ಕಿನಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಟಗ್ ಆಫ್ ವಾರ್ ಯಶವಂತ್ ಕೆಬಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ದೀಕ್ಷಾ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಥ್ರೋಬಾಲ್ ಕೀರ್ತಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ವಾಣಿಶ್ರೀ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಖೋಖೋ ಮಿಸ್ಟರ್ ಪ್ರವೀಣ್ ಕುಮಾರ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಮಿಸ್ ಸೌಜನ್ಯ ಹೆಗಡೆ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ವಾಲಿಬಾಲ್ ಮಿಸ್ಟರ್ ಯೋಗೇಶ್ ಜಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಮಿಸ್ ನೇತ್ರಾ ಎಚ್ ಜಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಫುಟ್ಸಾಲ್ ಕೌಶಿಕ್ ಎಚ್ ಬಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಮಂಜುನಾಥ್ ಟಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಲಗೋರಿ ಮಿಸ್ಟರ್ ಶಿವಕುಮಾರ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಮಿಸ್ಟರ್ ಪ್ರಕಾಶ್ ಫ್ರಮ್ ಫಿಸಿಕಲ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಲೆಗ್ ಕ್ರಿಕೆಟ್ ಮಿಸ್ಟರ್ ರಾಜೇಶ್ ಮೂಲ್ಯ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಅಂಡ್ ಮಿಸ್ಟರ್ ವಿನ್ಯಾಸ್ ಜಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಮುಂದೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ನಮ್ಮ ಕ್ಯಾಂಪಸ್ನಿಂದ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಮ್ಯಾಂಗ್ಳೂರು ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸ್ನ ವೇದಿಕೆಗೆ ಕರೀತಾ ಇದ್ದೇನೆ ಮೊದಲಿಗೆ ಮಿಸ್ಟರ್ ರವಿ ವಾಲ್ಕೆ ರೆಪ್ರೆಸೆಂಟೆಡ್ ಇನ್ ವಿಮೆನ್ ಸೆಕ್ಷನ್ ನಂದಿನಿ ಎಲ್ ಜಿ ಪಾರ್ಟಿಸಿಪೇಟೆಡ್ ಇನ್ ಆಲ್ ಇಂಡಿಯಾ ನೆಟ್ಬಾಲ್ ಕಾಂಪಿಟೇಷನ್ ಮಿಸ್ ನಯನ participated in all india netball competition and Ms. Hemalata represented all india in netball yoga Mr. Kusha from the department of yogic sciences represented all india in the field of yoga and Mr. Manesh Pandappa represented all india and Misha Dale Basappa represented all india and Mr. Hanumantappa represented all india in yoga in women section Ms. Aditi Bari represented all india in yoga and Ms. Mamata GB and Ms. Dilia yes Tagafar Suman from the department of physical education represented all india softball Mr. Karthik C represented south zone in softball Mr. Karthik C represented south zone and Mr. Chennaraju from the department of physical education represented south zone in the field of softball and women section Ms. Vanita K represented South Zone. Powerlifting, Ms. Shruti Hitches represented All India in powerlifting competition. Kabaddi, Mr. Nagraj Nayak represented South Zone competition and also participated in All India Inter-University competitions in the year 2016-17 and Mr. Anand from the Department of Physical Education represented South Zone and also participated in All India Kabaddi Tournament. In women's section, Ms. Vanita from the Department of Physical Education represented South Zone and also participated in All India Inter-University Kabaddi Tournament. Football, Mr. Manjunath P.S. represented South Zone. Women's section, Ms. Shamili B.B.
represented South Zone. And Nandini MV from the Department of Physical Education. Cricket, Ms. Kajal K. Rokaya represented South Zone. Now this is the results of women's section in inter-departmental competition in the year 2016-17. I request on stage Mr. Valentine D'Souza kindly hand over the prizes. Table tennis, Pellikkad runner-up. Adashtu bega bandu prizes galla padkobekagi kelkoltini. Pellikkad runner-up, Department of Industrial Chemistry and Biochemistry. Pellikkad winners in women's section, staff, women's staff. Tagafa runners, Department of Chemistry. Tagafa runners, Department of Chemistry. Winners, Department of Stats, Kannada and Mathematics. Tagafa runner up, Department of Chemistry. Winners, Department of Stats, Kannada and Mathematics. Throwball runner up, backed by Department of MCOM. Throwball, Department of MCOM. Winners, Department of Bioscience combined with Applied Zoology. Coco runner up, backed by women's section, Department of MCOM. Winners, Department of Stats, Kannada and Mathematics. Coco runners, Department of MCOM. And Coco winners, Department of Statistics combined with Kannada and Maths. Volleyball for main section, runners, Department of MCOM. Winners, Department of MBA. Futsal for women's section, volleyball runners, Department of MCOM. Winners, Department of MBA. Futsal runners, Department of Stats, Kannada and Maths. Winners, Department of MCOM. Futsal runners, Department of Stats combined with Kannada and Maths. Winners, Department of MCOM. Lagori for women's section, runners, Department of MBA. Winners in women's section, Lagori, Department of MCOM. Leg cricket runners, Department of MCOM. Winners in leg cricket, Department of Economics, Political Science and English. These are the results of
men section. In men section table tennis competition, leg cricket, runner up backed by department of MCOM in women section, and winners department of economics. In men section table tennis, runners department of business scholars winners in table tennis, department of MCOM. Football for men section, runners department of MCOM. Winners department of MBA. Tug of war for men, runners department of MCJ. Tug of war for men, runner up department of MCJ, sociology and history. Tagafa, runner up department of MCJ. Tagafa for men section, department of MCJ combined with sociology and history. Tagafa winners in men section, department of economics with a combined of political science and English. Coco, runner up in men section, department of MSW, and winners in Coco men section, department of MBA. Cricket, Coco, runner up department of MSW, winners department of MBA. Cricket for men section, runners department of physics combined with material science. Cricket for men section, runners department of physics combined with material science. Men cricket winners department of MCOM. Runners department of physics, winners department of MCOM. Volleyball, runners department of MCJ combined with sociology and history. Volleyball men, winners department of MCOM. Men section volleyball winners department of MCOM. Kabaddi, runners department of physics, department of physics combined with material science. Kabaddi winners department of MBA, department of MBA kabaddi winners. Chess, runners department of MBA
runners department of MBA, winners department of chemistry, ball badminton runners department of MBA, department of MBA ball badminton winners department of MCOM. Department of MCOM ball badminton runners department of MBA winners department of MCOM. Kerem runners department of biosciences combined with applied geology. Kerem runners department of biosciences winners department of MCOM. Kerem winners department of MCOM. Badminton runners Man University campus staff, university staff winners in badminton department of MBA. This is the time for announce women championship in the year 2016 in campus activity. In women section with the points of 21, third place backed by Department of Economics with the points of 26, runner up backed by Department of Stats combined with Kannada and Maths. Department of Stats combined with Kannada and Maths runner up in women section championship in the year 2016-17. Well, ladies and gentlemen, winners of the year 2016-17 in women's section, Department of MCOM with the points of 42. In women's section, in the year 2016-17 winners department of MCOM with the points of 42. ಹಾಗೆ ಮೆನ್ ಸೆಕ್ಷನ್ ಅಲ್ಲಿ ಈ ವರ್ಷ ಥರ್ಡ್ ಪ್ಲೇಸ್ಗೆ ಪಾಯಿಂಟ್ಸ್ ಟೈ ಆಗಿದೆ. ಹಾಗಾಗಿ ನಾವು ಜಾಯಿಂಟ್ ವಿನ್ನರ್ಸ್ ಅಂತ ಡಿಸೈಡ್ ಮಾಡಿ ಕೊಡ್ತಾ ಇದ್ದೀವಿ. ಥರ್ಡ್ ಪ್ಲೇಸ್ ಇನ್ ಮೆನ್ ಸೆಕ್ಷನ್ ಬ್ಯಾಕ್ ಬೈ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ವಿತ್ ದ ಪಾಯಿಂಟ್ಸ್ ಆಫ್ 11. ವಿತ್ ದ ಪಾಯಿಂಟ್ಸ್ ಆಫ್ 11 ಅಂಡ್ ಆಲ್ಸೋ ಒನ್ ಮೋರ್ ಥರ್ಡ್ ಪ್ಲೇಸ್ backed by Department of Physics, Material Science and Computer Science.
place in men's section, Department of Economics combined with Political Science and Economics, and also third place backed by Department of Physics in men's section with the points of 11. In men's section with the points of 26, second place backed by Department of MBA. Department of MBA runner up in men's section. Department of MBA. With the points of MBA, with the points of 26, MBA back second place. With the points of 27, men's section backed by Department of MCOM. With the points of 27 in men's section, Department of MCOM with the points of 27. Well, this is the time for announce overall championship in the year 2016-17 in Bangalore University Campus Sports. In overall championship, fourth place backed by Department of Economics with the points of 33 combined with Political Science and English. Fourth place in the year 2016-17 Campus Sports Activity backed by Department of Economics. Third place overall championship backed by Department of Stats combined with Kannada and Mathematics. Overall championship third place backed by Department of Statistics combined with Kannada and Maths. Maths, Kannada and Maths. In the year 2016-17 Campus Sports Activity overall championship runner up backed by Department of MBA with the points of 58. With the points of 58, Department of MBA bag overall runner up in the year 2016-17. Department of MBA with the points of 58 bag overall runner up position in the year 2016-17.
department of MBA with the points of 58 bagged overall runner-up in the year 2016-17 in campus sports activity with the points of silence please. Well, ladies and gentlemen, this is the last award of the day. This is the time to announce the overall championship of the year 2016-17 in the Mangalore University campus sports. The overall championship winners of the year 2016-17 backed by Department of Yamal with the points of 83. The winners of the year department nalli kootu discuss madadaga navella decide maadi ನಿಮ್ಮ ಮುಂದಿರ್ತಕ್ಕಂಥ ನಮ್ಮ ಅವಿನ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ನೀವೆಲ್ಲ ನೋಡಿದಾಗ ಈ ವರ್ಷ ಬಹಳ ಶ್ರಮಪಟ್ಟು ಎಲ್ಲ ಆ್ಯಕ್ಟಿವಿಟಿಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ಹೇಳಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಯಾವುದೇ ತೊಂದರೆ ಇಲ್ಲದೆ ಮಾಡಿ ಮುಗಿಸಿದ್ದಾರೆ. ಅವರಿಗೆ ನಮ್ಮ ದೈಹಿಕ ಶಿಕ್ಷಣ ವಿಭಾಗದ ಪರವಾಗಿ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಿಸ್ಟರ್ ವ್ಯಾಲೆಂಟೈನ್ ಡಿಸೋಜ್ ಅವರು ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತೀನಿ. ಮಿಸ್ಟರ್ ಅವಿನ್ ಕುಮಾರ್, ಥ್ಯಾಂಕ್ ಯು. ಕ್ರೀಡೆ ಮತ್ತು ಶಿಕ್ಷಣ ಇವೆರಡು ವಿದ್ಯಾರ್ಥಿ ಜೀವನದ ಅವಿಭಾಜ್ಯ ಅಂಗಗಳಿದ್ದಂತೆ. ಶಿಕ್ಷಣ ನಮ್ಮಲ್ಲಿ ಜ್ಞಾನವನ್ನ ತುಂಬಿದರೆ ಕ್ರೀಡೆ ದೈಹಿಕ ಬಲ ಮತ್ತು ಕ್ರಿಯಾಶೀಲತೆಯ ಪ್ರತಿರೂಪ. ಇವೆರಡೂ ಕೂಡ ಒಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನ ರೂಪಿಸುವಲ್ಲಿ ಪ್ರಮುಖ ಅಂಶಗಳಾಗಿರುತ್ತವೆ ಎನ್ನುವ ಮಾತುಗಳನ್ನ ಹೇಳುತ್ತಾ ನಾವಿಂದು ಸಭಾ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಇದೀಗ ಸಭಾ ಕಾರ್ಯಕ್ರಮವನ್ನ ತೆರವುಗೊಳಿಸ್ತಾ ಇದ್ದೇವೆ.